ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈಟ್ ವೆಯ್ಟ್ ನೆಕ್ಲೆಸ್ನ ಡಿಸೈನ್ನ ತೋರಿಸ್ತಾ ಇದ್ದೀನಿ, ಜೊತೆಗೆ ಇದರ ವೆಯ್ಟ್ ಏನು, ಪ್ರೈಸ್ ಏನು, ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ. ಹಾಗೆಯೇ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಪಕ್ಕದಲ್ಲಿ ಬೆಲ್ಲೈಕನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಮಾಡಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ನೆಕ್ಲೆಸ್ಸಿನ ವೆಯ್ಟ್ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ, ನೋಡಲಿಕ್ಕೆ ನಿಮಗೆ ಒಂದು 20 ಗ್ರಾಮ್ ಇದೆಯೇನೋ ಅನ್ನೋ ರೀತಿ ಇದೆ. ಆದರೆ ಇದರ ವೆಯ್ಟು ನೋಡಿದ್ರೆ ನೀವೇ ಕೂಡ ಶಾಕ್ ಆಗ್ತೀರಾ, ತುಂಬಾ ಚೆನ್ನಾಗಿದೆ. ಹಾಗೆಯೇ ಇದನ್ನು ನೀವು ಸ್ಯಾರಿ ಮೇಲೆ ವೇರ್ ಮಾಡ್ಬೋದು, ಎಲ್ಲ ಡ್ರೆಸ್ಗಳ ಮೇಲೂ ಕೂಡ ಇದನ್ನು ವೇರ್ ಮಾಡ್ಬೋದು. ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇದರ ವೆಯ್ಟ್ ಬಂದುಬಿಟ್ಟು 14 ಗ್ರಾಮ್ ಇದೆ. ನಾನು ತೋರಿಸ್ತಾ ಇರುವಂಥ ಡಿಸೈನು ಇದು, ನಿಮಗೆ ಬೇಕು ಅಂದರೆ 12 ಗ್ರಾಮಲ್ಲಿ ಇದು ಸಿಗತ್ತೆ ನಿಮಗೆ. ಅಂದರೆ ನೀವು 12 ಗ್ರಾಮಲ್ಲಿ ಕೂಡ ಈ ಡಿಸೈನ್ನ ನೀವು ಮಾಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಡಿಸೈನ್ ಕೂಡ. ಹಾಗೆಯೇ ನೋಡಲಿಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿದರೆ ನೀವು ಒಂದು 17, 18, 20 ಗ್ರಾಮ್ ಇದೆಯೇನೋ ಅನ್ನೋ ಥರ ಇದೆ. ನಿಮಗೆ ಬೇಕು ಅಂದರೆ ಬ್ಯಾಕ್ ಸೈಡಲ್ಲೂ ಕೂಡ ನೀವು ಜ್ಯುವೆಲರಿಯನ್ನು ಗೋಲ್ಡನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ನೀವು ಥ್ರೆಡ್ಡನ್ನೇ ಹಾಕಿದರೂ ಕೂಡ ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡತ್ತೆ ಅಂತಲೇ ಹೇಳ್ಬೋದು. ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ. ಮಧ್ಯ ಮಧ್ಯದಲ್ಲಿ ಗ್ರೀನ್ ಮತ್ತು ಮರೂನ್ ಕಲರ್ ಸ್ಟೋನ್ ಕೂಡ ಇದೆ. ಹಾಗೆಯೇ 3 ಲೇಯರ್ ಥರ ನಿಮಗೆ ಫಸ್ಟ್ ಸಿಗತ್ತೆ, ಮಿಡ್ಲಲ್ಲಿ ಆ ಕಡೆ ಈ ಕಡೆ ಬಂದುಬಿಟ್ಟು 2-2 ಗುಂಡು ಥರ ಸಿಗತ್ತೆ. ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಮತ್ತೆ ಡಿಸೈನ್ ಬಂದು ಮತ್ತೆ ಬ್ಯಾಕ್ ಸೈಡಲ್ಲಿ ಬರುತ್ತೆ. ಪೆಂಡೆಂಟ್ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಬಂಗಾರದ ಮುತ್ತುಗಳಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇದನ್ನು ಹಾಕಿದಾಗ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ. ಇದನ್ನು ಯಾರು ಬೇಕಾದರೂ ಹಾಕ್ಬೋದು. ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದೇ ಡಿಸೈನ್ನ ನೀವು ಲಾಂಗ್ ಚೈನ್ ಕೂಡ ಮಾಡಿಸ್ಕೊಳ್ಬೋದು, ಅಷ್ಟು ಡಿಫ್ರೆಂಟ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲ ನಿಮಗೆ ಲಾಂಗ್ ಚೈನ್ ಇಷ್ಟ ಇಲ್ಲ, ನಿಮ್ಮ ಹತ್ರ ಲಾಂಗ್ ಚೈನ್ ಇದೆ ಆಲ್ರೆಡಿ, ನೀವು ನೆಕ್ಲೆಸ್ನ ಮಾಡಿಸ್ಕೋಬೇಕು, ಯಾವ ರೀತಿ ಪ್ಯಾಟರ್ನ್ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಖಂಡಿತ ಈ ಡಿಸೈನಲ್ಲಿ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಪೆಂಡೆಂಟ್ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಫ್ಲವರ್ ರೀತಿ ಇರುವಂಥದ್ದು ಮಧ್ಯ. ಹಾಗೆಯೇ ಇದು ಬಂದುಬಿಟ್ಟು 916 ಆಗಿರುತ್ತೆ. ಆ್ಯಂಟಿಕ್ ಡಿಸೈನ್ ಕೂಡ ಹೌದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಒಂದು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಕೇಳಿ ಹಿಂದ್ಗಡೆ ಹೋದರೆ ಸಿಂಗಲಲ್ಲಿ ಗುಂಡಲ್ಲಿ ಇರುವಂಥದ್ದು, ಮಧ್ಯದಲ್ಲಿ ಡಬಲ್ ನಿಮಗೆ ಸಿಗತ್ತೆ ಗುಂಡು, ನಂತರ ಒಂದು ಡಿಸೈನ್ ಬಂದುಬಿಟ್ಟು ಸಿಂಗಲ್ ಪೀಸಲ್ಲಿ ಸಿಗತ್ತೆ. ನೋಡ್ತಾ ಇರ್ಬೋದು ಸಿಂಗಲಲ್ಲಿ ಗುಂಡಿರುವಂಥದ್ದು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ. ಈಗ ಮದುವೆ ಸೀಸನ್ ಸ್ಟಾರ್ಟ್ ಆಗಿದೆ, ಯಾವ ರೀತಿ ನಾವು ಕಡಿಮೆ ಅಮೌಂಟಲ್ಲಿ ಸೊ ನೆಕ್ಲೆಸ್ನ ಮಾಡಿಸ್ಕೋಬೋದು ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತೀರಾ. ನೋಡಿ ನೀವು 12 ಗ್ರಾಮಲ್ಲಿ ಇಷ್ಟು ದೊಡ್ಡ ನೆಕ್ಲೆಸ್ಸು ನಿಮಗೆ ಸಿಗತ್ತೆ. ನೀವೇನಾದರೂ ಈ ಥರ ಡಿಸೈನ್ನ ಮಾಡಿಸ್ಕೋಬೇಕು ಅಂದರೆ ಈ ಥರ ಡಿಸೈನ್ ಸಿಗತ್ತೆ. ನಿಮಗೇನಾದರೂ ನಾನು ತಿಳಿಸ್ಕೊಡುವಂಥ ಡಿಸೈನ್ ಇಷ್ಟ ಆಗಿ ನೀವೇನಾದರೂ ತೊಗೋಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದರ ಅಡ್ರೆಸ್, ಫೋನ್ ನಂಬರ್ ಎಲ್ಲವನ್ನೂ ಕೊಟ್ಟಿರ್ತೀನಿ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು, ಹಾಗೆಯೇ ಪರ್ಚೇಸ್ ಕೂಡ ಮಾಡ್ಬೋದು. ಇದೆಲ್ಲ ನಿಮಗೆ ಬಂದುಬಿಟ್ಟು 916 ಜ್ಯುವೆಲರಿ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದಲ್ವ ಸ್ನೇಹಿತರೆ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿಬಿಟ್ಟು. ಪೆಂಡೆಂಟ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ, ಅದೇ ನೀವು ಸ್ಯಾರಿ ಮೇಲೆ ವೇರ್ ಮಾಡಿದಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಲೈಟ್ ವೆಯ್ಟ್ ಜ್ಯುವೆಲರಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ದೀರಾ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ. ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ಈ ರೀತಿ ಜ್ಯುವೆಲರಿನ ಡೆಫಿನೆಟ್ಲಿ ಮಾಡಿಸ್ಕೊತೀರಾ, ಇದನ್ನು ನಿಮ್ಮ ಮಕ್ಕಳಿಗೂ ಕೂಡ ಮಾಡಿಸ್ಕೋಬೋದು, ಅಥವಾ ನೀವೇನಾದರೂ ಯಾರಿಗಾದರೂ ಗಿಫ್ಟನ್ನು ಕೊಡಬೇಕು ಅಂದರೆ ಅವರಿಗೂ ಕೂಡ ಮಾಡಿಸಿ ಕೊಡ್ಬೋದು.
ತುಂಬಾನೇ ಚೆನ್ನಾಗಿದೆ. ನನಗೆ ತುಂಬ ಗ್ರಾಮಿಂದು ನೆಕ್ಲೆಸ್ನ ತೊಗೊಳ್ಲಿಕ್ಕೆ ಇಷ್ಟ ಇಲ್ಲ, ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ನನಗೆ ಲೈಟ್ ವೆಯ್ಟ್ ಜ್ಯುವೆಲರಿ ಇಷ್ಟ ಅನ್ನೋದಾದರೆ ಈ ರೀತಿ ನೀವು ಮಾಡಿಸ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆಯೇ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಈ ಡಿಸೈನು ಅಂತ ಹೇಳಿಬಿಟ್ಟು. ಐ ಹೋಪ್ಲಿ ನಿಮ್ಮೆಲ್ಲರಿಗೂ ಈ ಡಿಸೈನ್ ಇಷ್ಟ ಆಗಿದೆ, ಹಾಗೆಯೇ ವಿಡಿಯೋ ಕೂಡ ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ನೀವೇನಾದರೂ ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ಡಿಸೈನ್ನ ಮಾಡಿಸೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಇದು ತುಂಬಾ ಚೆನ್ನಾಗಿದೆ ಡಿಸೈನು, ಹಾಗೆಯೇ ಒಂದು ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ನೆಕ್ಲೆಸ್ಗಳು, ಹಾರಗಳನ್ನು, ಕಿವಿ ಓಲೆಗಳನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಐ ಹೋಪ್ಲಿ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಒಂದು ಲೈಕ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಅತ್ಯಂತ ಮುಖ್ಯ. ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಧನ್ಯವಾದಗಳು.